ನಮಸ್ಕಾರ ವೀಕ್ಷಕರೇ. ಮದುವೆ ಎಂದರೆ ಕೇವಲ ಎರಡು ಮನಸ್ಸುಗಳ ಮಿಲನ ಅಷ್ಟೇ ಅಲ್ಲ, ಅದು ಎರಡು ಕುಟುಂಬಗಳ ಸಮ್ಮಿಲನವೂ ಹೌದು. ವಧುವರರಿಬ್ಬರೂ ಕೂಡ ಪ್ರೀತಿಯಿಂದ ಸಹಬಾಳ್ವೆಯಿಂದ ಮುಂದಿನ ಜೀವನವನ್ನು ಜೊತೆಯಾಗಿ ನಡೆಸಲು ಮನಸ್ಪೂರ್ವಕವಾಗಿ ಒಪ್ಪಿ ನಿರ್ಧರಿಸುವಂತಹ ಬಂಧ. ಮನಸ್ಸು ದೇಹಗಳ ಮಿಲನ ಮಾತ್ರವಲ್ಲ, ಆತ್ಮ ಸಂಗಾತಕ್ಕೆ ಅಣಿಯಿಡುವಂತಹ ಮೊದಲ ಹೆಜ್ಜೆಯಾಗಿದೆ. ಪ್ರಿಯ ವೀಕ್ಷಕರೇ, ಮದುವೆಯಿಂದಾಗಿಯೇ ನಮ್ಮ ದೇಶದಲ್ಲಿ ಇಂದಿಗೂ ಕೂಡ ಕೌಟುಂಬಿಕ ವ್ಯವಸ್ಥೆ ಉತ್ತಮವಾಗಿದೆ. ಮದುವೆ ಎಂಬ ವ್ಯವಸ್ಥೆಯಿಂದ ಸಮಾಜದಲ್ಲಿ ಒಂದು ಶಿಸ್ತುಬದ್ಧ ಜೀವನವಿರುತ್ತೆ. ನಮ್ಮದೇ ಆದ ಕೆಲವು ಕೌಟುಂಬಿಕ ಕರ್ತವ್ಯಗಳೆಲ್ಲವೂ ಕೂಡ ಸರಾಗವಾಗಿ ನಡೆಯಲು ಮದುವೆ ಎಂಬ ಸಂಸ್ಥೆ ಕೇಳಿಲ್ಲ ಎಂದಾದರೆ ಇನ್ನೇಕೆ ತಡ. ತಾಯಿ ಹಾಗೂ ಮಗಳು ಇಬ್ಬರೂ ಒಬ್ಬ ವ್ಯಕ್ತಿಯನ್ನೇ ಮದುವೆಯಾಗುವಂತಹ ವಿಚಿತ್ರವಾದಂತಹ ಸಂಪ್ರದಾಯದ ಬಗ್ಗೆ ತಿಳಿಯೋದಕ್ಕೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕೂ ಮೊದಲು ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ತಪ್ಪದೇ ಒತ್ತಿ. ಪ್ರಿಯ ವೀಕ್ಷಕರೇ, ನಿಮಗಿದು ವಿಚಿತ್ರವೆನಿಸಬಹುದು ಹಾಗೂ ನಂಬೋದಕ್ಕೆ ಕಷ್ಟವಾಗಬಹುದು. ಆದರೆ ಬಾಂಗ್ಲಾದೇಶದ ಒಂದು ಬುಡಕಟ್ಟಿನ ಸಂಪ್ರದಾಯದ ಪ್ರಕಾರ ಮಗಳು ತನ್ನ ತಂದೆಯೊಂದಿಗೆ ಮದುವೆಯಾಗಿ ಜೀವನವನ್ನು ನಡೆಸಬೇಕು. ವೀಕ್ಷಕರೇ, ಈ ಪದ್ಧತಿಯನ್ನು ಹುಡುಗಿಯರು ಇಷ್ಟಪಡ್ತಾರೆ ಎಂದಲ್ಲ, ಆದರೆ ಅವರಿಗೆ ಬೇರೆ ದಾರಿಯೇ ಇಲ್ಲ. ಏಕೆಂದರೆ ಇದು ಬಾಂಗ್ಲಾದೇಶದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಮಂಡಿ ಬುಡಕಟ್ಟಿನಲ್ಲಿ ಯುಗ ಯುಗಗಳಿಂದಲೂ ಕೂಡ ಅನುಸರಿಸಿಕೊಂಡು ಬರ್ತಾ ಇರುವಂತಹ ಸಂಪ್ರದಾಯವಾಗಿದೆ. ವೀಕ್ಷಕರೇ, ಮೊಗ್ಗು ಅರಳಿ ಹೂವಾಗುವಂತೆ ಹುಡುಗಿಯಾದವಳು ಹೆಣ್ಣಾದಾಗ ಬುಡಕಟ್ಟು ಜನಾಂಗದ ಸಂಪ್ರದಾಯದಂತೆ ತೆಂಗಿನ ಮರದ ಬುಡದಲ್ಲಿ ಕೂರಿಸಿ ತಲೆಯ ಮೇಲೆ ನೀರನ್ನು ಸುರಿದು ಹೊಸ ಮಡಿಕೆಯೊಂದನ್ನು ಅವಳಿಗೆ ಉಡುಗೊರೆಯಾಗಿ ನೀಡಿ ಕರಪತ್ತವುನಿ ಎಂಬ ಶಾಸ್ತ್ರವನ್ನು ಮಾಡ್ತಾರೆ. ನಂತರದಲ್ಲಿ ಅವಳನ್ನು ಅವಳ ತಂದೆಯೊಂದಿಗೆ ಮದುವೆ ಮಾಡಿ ಸಂಪ್ರದಾಯವನ್ನು ಪಾಲಿಸಿಕೊಂಡು ಹೋಗುವಂತೆ ಬುದ್ಧಿವಾದ ಹೇಳ್ತಾರೆ. ಪ್ರಿಯ ವೀಕ್ಷಕರೇ, ಇದೇನು ಈ ರೀತಿ ಹೇಳ್ತಾ ಇದ್ದೇವೆ ಅಂತ ಸೂಚಕವಾಯಿತೆ. ನಿಜ ವೀಕ್ಷಕರೇ, ಈ ಬುಡಕಟ್ಟು ಜನಾಂಗದ ಸಂಪ್ರದಾಯದಂತೆ ಒರೋಲ ಎಂಬ ಹುಡುಗಿಯ ಅಮ್ಮ ಮಿತ್ತಮೋನಿ ತನ್ನ ಗಂಡನನ್ನು ಕಳೆದುಕೊಂಡಾಗ ಒರೋಲಾಗೆ ಕೇವಲ 3 ವರ್ಷ. ಮಿತ್ತಮೋನಿ ತನ್ನ ಜೀವನ ನಿರ್ವಹಣೆಗಾಗಿ ತನ್ನ ಸತ್ತ ಗಂಡನ ಕುಲದ ಪುರುಷನಾದಂತಹ ನೋಟನ್ ಎಂಬ ವ್ಯಕ್ತಿಯನ್ನ ತನ್ನ 3 ವರ್ಷದ ಮಗಳು ಒರೋಲಾಳ ಜೊತೆಗೆ ಮದುವೆ ಮಾಡ್ತಾಳೆ. ಬಾಲ್ಯದ ದಿನಗಳಲ್ಲಿ ನೋಟನನ್ನ ತನ್ನ ಸ್ವಂತ ಅಪ್ಪನೆಂದೇ ತಿಳಿದಿದ್ದಳು ಒರೋಲಾ. ಈ ಹೆಣ್ಣು ಮಗಳು ಬುದ್ಧಿ ಬೆಳೆದಾಗಲಿದ್ದ ಅಪ್ಪನೆಂಬ ಭಾವದಲ್ಲಿ ಬದುಕುತ್ತಿದ್ದವಳಿಗೆ ಅಪ್ಪನೇ ತನ್ನ ಗಂಡನೆಂದು ತಿಳಿದ್ರೆ ಹೇಗಾಗಬೇಡ? ಪ್ರಿಯ ವೀಕ್ಷಕರೇ, ಬಾಂಗ್ಲಾ ಭಾರತದ ಗಡಿ ಪ್ರದೇಶದಲ್ಲಿ ಇಂದಿಗೂ ಈ ವಿಚಿತ್ರ ಸಂಪ್ರದಾಯ ರೂಢಿಯಲ್ಲಿದೆ. ಇದನ್ನು ನಮ್ಮ ಭಾರತದಲ್ಲಿ ಗ್ಯಾರಿ ಪದ್ಧತಿ ಎಂದು ಕರೆದರೆ ಬಾಂಗ್ಲಾದೇಶದಲ್ಲಿ ಮಂಡಿ ಎಂದು ಕರೆಯಲಾಗುತ್ತೆ. ಗಂಡ ತೀರಿಕೊಂಡಂತಹ ಹೆಂಗಸರು ಮತ್ತೊಬ್ಬ ಪುರುಷನನ್ನು ಮದುವೆಯಾಗಬಹುದು, ಆದರೆ ಅವಳಿಗೆ ಮಗಳಿದ್ದರೆ ಮಗಳಿಗೂ ಕೂಡ ಆತ ಗಂಡನೆನಿಸಿಕೊಳ್ಳುತ್ತಾನೆ. ಹೀಗೆ ಒರೋಲ ತನ್ನ ತಂದೆಗೆ ವಧುವಾದಳು. ಮಲತಂದೆ ತನ್ನ ಹೆಂಡತಿಯ ಮಗಳನ್ನು ತನ್ನ ಹೆಂಡತಿಯಂತೆ ಬಳಸಿಕೊಳ್ಳುವಂತಹ ವಿಲಕ್ಷಣವಾದಂತಹ ಪದ್ಧತಿ ಇದು. ಹಾಗೆ ನೋಟನ್ ತನ್ನ ಎರಡನೇ ಪತ್ನಿಯಾದಂತಹ ಮಿತ್ತಮೋನಿಯ ಮಗಳು ಒರೋಲ ಬಾಲ್ಯ ವ್ಯವಸ್ಥೆಯನ್ನು ಕಳೆದು ಯೌವನಾವಸ್ಥೆಗೆ ಕಾಲಿಡ್ತಾ ಇದ್ದಂತೆ ನೋಟನ್ ಈ ಯೌವನದ ಹೆಣ್ಣುಮಗಳನ್ನು ತನ್ನವಳಾಗಿಸಿಕೊಳ್ಳಲು ಬಯಸ್ತಾನೆ. ಆಗ ಅಲ್ಲಿನ ಹಿರಿಯರೆಲ್ಲರ ಒತ್ತಾಯದ ಮೇರೆಗೆ ಒರೋಲ ಎಷ್ಟೇ ತಿರಸ್ಕರಿಸಿದ್ರೂ ಕೂಡ ಬೀಳದೆ ತಂದೆಯ ಜೊತೆಗೆ ಸೇರಲು ಒತ್ತಡವನ್ನು ಹೇರ್ತಾರೆ. ವೀಕ್ಷಕರೇ, ಸಂಪ್ರದಾಯಕ್ಕೆ ತಲೆಬಾಗಿ ಒರೋಲ ತಂದೆಯೊಂದಿಗೆ ಸಂಸಾರವನ್ನು ಶುರು ಮಾಡ್ತಾಳೆ. ವಯಸ್ಸಾದಂತಹ ಮಿತ್ತಮೋನಿಗಿಂತ ಒರೋಲ ಮನಕೆಲಸದಿಂದ ಮಾತ್ರವಲ್ಲ ತನ್ನ ಚೆಲುವಿನಿಂದ ನೋಟನ್ನ ಮನಗೆದ್ದು ಬಿಡ್ತಾಳೆ. ಹಾಗಾಗಿ ನೋಟನ್ಗೆ ಒರೋಲ ಬಹಳ ಇಷ್ಟವಾಗ್ತಾಳೆ. ಒರೋಲಾಳೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯತೊಡಗ್ತಾನೆ. ಇದನ್ನೆಲ್ಲ ಕಂಡು ಮನನೊಂದಂತಹ ಮಿತ್ತಮೋನಿ ಒಂದು ದಿನ ಒರೋಲ ತನ್ನ ಸ್ವಂತ ಮಗಳೆಂಬುದನ್ನು ನೋಡದೆ ಒರೋಲ ಊಟದಲ್ಲಿ ವಿಷವನ್ನು ಬೆರೆಸಿ ಉಣ್ಣಲು ನೀಡ್ತಾಳೆ. ವೀಕ್ಷಕರೇ, ತನ್ನ ತಾಯಿ ಎಂದಿಗಿಂತಲೂ ವಿಚಿತ್ರವಾಗಿ ನಡೆದುಕೊಳ್ಳುತ್ತಿರೋದನ್ನು ನೋಡಿ ಅನುಮಾನಗೊಂಡಂತಹ ಒರೋಲ ಊಟವನ್ನು ಚೆಲ್ಲಿಬಿಡ್ತಾಳೆ. ಆ ಊಟವನ್ನು ತಿಂದಂತಹ ಬೆಕ್ಕು ಸಾಯುತ್ತೆ. ಅದನ್ನು ಕಂಡ ಒರೋಲ ಯಾರೂ ಇಲ್ಲದ ಸಮಯವನ್ನು ನೋಡಿ ಮನೆಯಿಂದ ಓಡಿ ಹೋಗ್ತಾಳೆ. ಅಲ್ಲಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬಂದು ತನಗಿಷ್ಟವಾದಂತಹ ಯುವಕನನ್ನು ಮದುವೆಯಾಗಿ ಹೊಸ ಜೀವನವನ್ನು ಪ್ರಾರಂಭಿಸ್ತಾಳೆ.
ಪ್ರಿಯ ವೀಕ್ಷಕರೇ, ಈ ಯೌವನದ ಒರೊಲ ಭಾರತಕ್ಕೆ ಬಂದು ನನ್ನ ತಾಯಿ ಮಿತ್ತಮೋನಿ ಮತ್ತು ನೋಟಂಗಿ ಈಗಾಗಲೇ ಇಬ್ಬರು ಮಕ್ಕಳಿದ್ದಾರೆ. ನನಗೆ ನನ್ನ ಸ್ವಂತವಾದಂತಹ ಗಂಡ ಬೇಕು, ಮನೆ ಬೇಕು. ಒಂದೊಂದು ಟಾಕವನ್ನು ಸಂಗ್ರಹಿಸಲು ಇಡೀ ದಿನ ಬೇಕಾದರೂ ಕೆಲಸ ಮಾಡ್ತೇನೆ. ಆದರೆ ಮತ್ತೆ ತಂದೆಯನ್ನೇ ಗಂಡನೆಂದುಕೊಂಡು ಆ ಮನೆಗೆ ಹೋಗಲಾರೆ. ಹಾಗಾಗಿ ಸಂಪ್ರದಾಯದ ಕಟ್ಟುಪಾಡುಗಳನ್ನು ನಾನು ಧಿಕ್ಕರಿಸಿ ನಿಂತಿದ್ದು ಎಂದು ಕಣ್ಣೀರಿಡುತ್ತಾ ಒರೊಲ ಸಾಮಾಜಿಕ ಮಾಧ್ಯಮಗಳ ಮುಂದೆ ಹೇಳುವಾಗ ಕಲ್ಲಂತಹ ಹೃದಯವಾದರೂ ಕೂಡ ಕರಗದಿರದು. ಪ್ರಿಯ ವೀಕ್ಷಕರೇ, ಇದು ಕೇವಲ ಇವಳೊಬ್ಬಳ ಕಥೆಯಲ್ಲ, ಬಾಂಗ್ಲಾದೇಶದ ಎಷ್ಟೋ ಮನೆಯ ಹೆಣ್ಣು ಮಕ್ಕಳ ಕಥೆ ಇದು. ಅರಿವಿದ್ದೋ ಅರಿವಿಲ್ಲದೆಯೋ ಹೆಣ್ಣು ಮಕ್ಕಳು ತನ್ನ ತಂದೆಯ ವಯಸ್ಸಿನವರೊಂದಿಗೆ ಜೀವನವನ್ನ ನಡೆಸಬೇಕು. ಇಂತಹ ವಿಲಕ್ಷಣವಾದಂತಹ ಪದ್ಧತಿ ಬಾಂಗ್ಲಾದೇಶದ ಬುಡಕಟ್ಟು ಜನಾಂಗದಲ್ಲಿ ಈಗಲೂ ಕೂಡ ರೂಢಿಯಲ್ಲಿದೆ. ವೀಕ್ಷಕರೇ, ಇವಾಗ ಅಲ್ಲಿನ ಬುಡಕಟ್ಟಿನ ಜನರನ್ನ ಕ್ಯಾಥೋಲಿಕ್ ಮಿಷನರಿಗಳು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳಿಸ್ತಾ ಇದ್ದಾರೆ. ಆದರೂ ಕೂಡ ಸರಿಸುಮಾರು 16 ಲಕ್ಷ ಜನ ಎಂದಿಗೂ ಕೂಡ ಈ ಸಂಪ್ರದಾಯವನ್ನು ನೆಚ್ಚಿಕೊಂಡೇ ಬದುಕ್ತಾ ಇದ್ದಾರೆ. ವೀಕ್ಷಕರೇ, 21ನೆಯ ಶತಮಾನದಲ್ಲೂ ಕೂಡ ಇಂತಹ ವಿಲಕ್ಷಣವಾದಂತಹ ಪದ್ಧತಿಯನ್ನು ಅನುಸರಿಸ್ತಾ ಇರೋದು ನಿಜಕ್ಕೂ ವಿಷಾದನೀಯ. ಇಂತಹ ವಿಲಕ್ಷಣವಾದಂತಹ ಸಂಪ್ರದಾಯಗಳು ಇನ್ನಾದರೂ ಕೊನೆಯಾಗಿ ಅಲ್ಲಿನ ಹೆಣ್ಣು ಮಕ್ಕಳು ನೆಮ್ಮದಿಯಿಂದ ಜೀವಿಸುವಂತಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಕುತೂಹಲಕಾರಿ ವಿಷಯಗಳ ಕುರಿತು ಮಾಹಿತಿ ನೀಡಲು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.